ಆಯುಷ್ ಟಿವಿಯಲ್ಲಿ ನಡೆಯುವಂತಹ ಏನು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗಳ ವಿಡಿಯೋಸ್ಗಳಿದೆ. ಸೊ ಅದರಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡೋಣ, ಯಾಕೆಂದರೆ ಬ್ರೇಕ್ಫಾಸ್ಟ್ ಕೂಡ ದಿನಚರ್ಯದಲ್ಲಿ ಒಂದು ಮುಖ್ಯವಾದ ಅಂಗ. ಸೊ ಈ ಉಪಹಾರ ಹೇಗೆ ಇರಬೇಕು, ನಾವು ಇವಾಗ ಏನು ತಿಂತಾ ಇದ್ದೇವೆ, ಅದೇ ರೀತಿ ಏನು ತಿಂದರೆ ಉತ್ತಮ ಮತ್ತು ಹೇಗೆ ತಿನ್ನಬೇಕು ಅನ್ನುವ ಕೆಲವೊಂದು ಕನ್ಸೆಪ್ಟ್ಸ್ಗಳನ್ನು ಆಯುರ್ವೇದದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ತುಂಬ ಜನರಿಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸರ್, ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾವು? ಅದರಲ್ಲಿ ಎರಡು ವೆರೈಟಿ ಇದೆ. ಕೆಲವೊಬ್ಬರು 2 ಹೊತ್ತು ಮಾತ್ರ ಊಟ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು 3 ಹೊತ್ತು ಊಟ ಮಾಡ್ತಾ ಇರ್ತಾರೆ. ಸೊ 2 ಹೊತ್ತು ಊಟ ಮಾಡೋರಿಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಏನಿರಬೇಕು ಸರ್? ಬ್ರಂಚ್ ಅಂತ ಹೇಳ್ತೇವೆ ಅದಕ್ಕೆ. ಅಥವಾ 3 ಹೊತ್ತು ಊಟ ಮಾಡೋರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಅವರಿಗೆ ಏನು ಟೈಮಿಂಗ್ ಇರಬೇಕು? ಮೊದಲನೇದಾಗಿ 2 ಹೊತ್ತು ಊಟ ಮಾಡೋರಿಗೆ ಬ್ರೇಕ್ಫಾಸ್ಟಿನ ಟೈಮಿಂಗು ಅಥವಾ ಫಸ್ಟ್ ಮೀಲ್ ಅಂತ ಹೇಳ್ತೇವೆ ನಾವು, ಅದರ ಟೈಮಿಂಗು ಸುಮಾರು 10-10:30 ಬೆಳಿಗ್ಗೆ ಆದರೆ ಉತ್ತಮ. ಇದು ಬರೀ 2 ಹೊತ್ತು ಯಾರು ಊಟ ಮಾಡ್ತಾರೆ ಅವ್ರಿಗೆ ಅಪ್ಲಿಕೇಬಲ್. ತುಂಬ ಜನ 3 ಹೊತ್ತು ಊಟ ಮಾಡ್ತಾ ಇರ್ತಾರೆ, ಸರ್ 10:30 ಲೇಟ್ ಆಯಿತು ಸರ್, ನಾನು 8 ಗಂಟೆಗೆ ಊಟ ಮಾಡ್ತೇನೆ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತೇನೆ ಉಪಹಾರ ಮಾಡ್ತೇನೆ ಅಂತ ಹೇಳೋರು ಕರೆಕ್ಟ್ ಆಗಿದ್ದೀರಾ. ಸೊ 3 ಹೊತ್ತು ಯಾರು ತಿಂತಾ ಇರ್ತಾರೆ, ಬೆಳಿಗ್ಗೆ 8:00-8:30 ಅಷ್ಟೊತ್ತಿಗೆ ಅವರ ಮೊದಲನೆಯ ಫುಡ್ ಅಥವಾ ಬ್ರೇಕ್ಫಾಸ್ಟ್ ಅಥವಾ ಉಪಹಾರ ಮಾಡುವುದು ಉತ್ತಮ. ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಊಟ ಮಾಡ್ಬೋದು, ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ಅವರು ಡಿನ್ನರನ್ನು ಮುಗಿಸ್ಬೋದು. ಸೊ ಇದು ಟೈಮಿಂಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್. ಇನ್ನು ನೆಕ್ಸ್ಟ್ ಏನು ತಿನ್ನಬೇಕು ಸರ್ ನಾವು ಬ್ರೇಕ್ಫಾಸ್ಟಲ್ಲಿ? ಬ್ರೇಕ್ಫಾಸ್ಟಲ್ಲಿ ಹಾಲು ಕುಡಿಬೇಕಾ ಸರ್, ಇಲ್ಲ ಬ್ರೇಕ್ಫಾಸ್ಟಲ್ಲಿ ಮೊಟ್ಟೆ ತಿನ್ನಬೇಕಾ, ಬ್ರೇಕ್ಫಾಸ್ಟಲ್ಲಿ ಓಟ್ಸ್ ತಿನ್ನಬೇಕಾ ಅಂತ ಕೇಳುವವರಿಗೆ ಏನಪ್ಪ ಉತ್ತರ ಅಂತ ಹೇಳಿದರೆ, ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಅನ್ನುವ ಒಂದು ಟೈಮಿಂಗ್ ಏನಿರುತ್ತೆ ಅದು ನಮ್ಮ ದಿನಚರ್ಯದಲ್ಲಿ ನಾವು ಫಿಟ್ ಮಾಡಬೇಕು ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ನಾವು ಬೇಗ ಎದ್ದುಬಿಟ್ಟು ನಿತ್ಯ ಕರ್ಮಗಳನ್ನೆಲ್ಲ ನೀಟಾಗಿ ಮುಗಿಸ್ಬಿಟ್ಟು ನೀರನ್ನು ಕುಡಿದ್ಬಿಟ್ಟು ಆಮೇಲೆ ವ್ಯಾಯಾಮ ಮಾಡಿ ಸ್ನಾನವನ್ನು ಮಾಡಿ, ಅದ್ರ ಮಿಡ್ಲಲ್ಲೂ ಕೂಡ ಅಭ್ಯಂಗ ನಸ್ಯ ಎಲ್ಲ ಬರುತ್ತೆ, ಅದನ್ನು ಕೂಡ ಮಾತಾಡೋಣ. ಸ್ನಾನವನ್ನು ಮುಗಿಸ್ಬಿಟ್ಟು ಏನು ಪೂಜಾ ಕರ್ಮಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡುವಂಥದ್ದು. ಸೊ ಬ್ರೇಕ್ಫಾಸ್ಟ್ಗೆ ಕೂತ್ಕೊಂಡಾಗ ತುಂಬ ಹೆವಿಯಾಗಿ ತಿನ್ನಬೇಕು ಅಥವಾ ಲೈಟಾಗಿ ತಿನ್ನಬೇಕು ಅನ್ನೋ ಕನ್ಸೆಪ್ಟಿಗೆ ಸೇಮ್ ನಾನು ಮುಂಚೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ನಮ್ಮ ಹೊಟ್ಟೆಯನ್ನು ನಾವು 3 ಭಾಗದಲ್ಲಿ ವಿಭಜನೆ ಮಾಡಿದರೆ 1 ಭಾಗ ಮಾತ್ರ ಸಾಲಿಡ್ ಫುಡ್ಸಿಗೆ ಇಡಬೇಕು, 1 ಭಾಗ ಲಿಕ್ವಿಡ್ಸಿಗೆ ಇಡುವಂಥದ್ದು ಅಥವಾ ನೀರಿಗೆ ಅಥವಾ ಎಲ್ಲ ಲಿಕ್ವಿಡ್ಸಿಗೆ, 1 ಭಾಗ ನಾವು ಅದನ್ನು ಖಾಲಿ ಇಡಬೇಕು ವಾಯುವಿನ ಸಂಚಾರ ಅಥವಾ ಫುಡ್ ಸಂಚಾರ ಆಗೋದಕ್ಕೆ, ಫುಡ್ ಮುಂದೆ ಹೋಗೋದಕ್ಕೆ ನಾವು ಖಾಲಿ ಇಡಬೇಕು. ಸೊ 3 ಭಾಗ ನಾವು ಮಾಡಿದರೆ ನಮ್ಮ ಹೊಟ್ಟೆಯನ್ನು, 1 ಭಾಗ ಮಾತ್ರ ನಾವು ತಿನ್ನಬೇಕು. ಸೊ ಇದ್ರ ಮೇಲೆ ನೀವು ಅಳತೆ ಮಾಡ್ಕೊಳ್ಬೋದು, ಇಂಡಿವಿಜುವಲ್ ವೈಸ್ ಅದು ಬೇರೆ ಬೇರೆ ಇರುತ್ತೆ. ಓವರ್ ಈಟಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಮಧ್ಯಾಹ್ನ ನಾನು ಊಟ ಮಾಡ್ತಾ ಇಲ್ಲ ಅಥವಾ ಸಂಜೆ ನಾನು ಊಟ ಮಾಡ್ತಾ ಇಲ್ಲ ಬೆಳಗ್ಗೆನೆ ತಿಂದ್ಬಿಡೋಣ ಅಂದ್ಕೊಂಡ್ಬಿಟ್ಟು ಬೆಳಗ್ಗೆನೆ ಸರಿಯಾಗಿ ತುಂಬ ಜಾಸ್ತಿ ತಿಂದು ಓವರ್ ಈಟಿಂಗ್ ಮಾಡಿದಿರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಹೊಟ್ಟೆ ಉಬ್ಬರ ಆಗ್ಬೋದು, ಆಮೇಲೆ ಬ್ಲೋಟಿಂಗ್ ಆಗ್ಬೋದು, ಅಥವಾ ನಿಮಗೆ ಗ್ಯಾಸ್ ತುಂಬ ಜಾಸ್ತಿ ಆಗ್ಬೋದು, ಎದೆ ಉರಿ ಆಗಬಹುದು, ಅಜೀರ್ಣ ಆಗ್ಬೋದು, ಆಲಸ್ಯ ಆಗ್ಬೋದು. ಸೊ ಯಾವಾಗಲೂ ಕೂಡ ಈ ಕನ್ಸೆಪ್ಟನ್ನು ಫಾಲೋ ಮಾಡಿ. ಹೊಟ್ಟೆಯನ್ನು ನಾವು 3 ಭಾಗದಲ್ಲಿ ವಿಭಜನೆ ಮಾಡಿದರೆ 1 ಭಾಗ ಮಾತ್ರ ಸಾಲಿಡ್ ಫುಡ್ಸ್ ತಿನ್ನುವಂಥದ್ದು. ಇನ್ನು ಸಾಲಿಡ್ ಫುಡ್ಸಲ್ಲಿ ಏನು ತಿನ್ನಬೇಕು ಸರ್? ಓಟ್ಸ್ ತಿನ್ಬೋದಾ? ತಿನ್ಬೋದು ಖಂಡಿತವಾಗ್ಲೂ, ನಿಮಗೆ ತೊಂದರೆ ಇಲ್ಲ ಅಂದರೆ ತಿನ್ಬೋದು. ಮಿಲ್ಲೆಟ್ಸ್ ತಿನ್ಬೋದಾ ಸರ್? ತಿನ್ಬೋದು. ನಿಮಗೆ ಮಲಬದ್ಧತೆ ಆಗ್ತಾ ಇಲ್ಲ ಅಥವಾ ನಿಮಗೆ ಬೇದಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಮಿಲ್ಲೆಟ್ಸ್ಗಳನ್ನು ತಿನ್ಬೋದು. ಸರ್, ನಾನು ಜೋಳದ ರೊಟ್ಟಿ ತಿನ್ಬೋದಾ ಬೆಳಿಗ್ಗೆನೆ? ಖಂಡಿತವಾಗ್ಲೂ ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಸರ್, ಚಪಾತಿ ನನಗೆ ತುಂಬ ಇಷ್ಟ, ನನಗೆ ಆಗ್ಬರುತ್ತೆ, ಏನು ತೊಂದರೆ ಇಲ್ಲ, ತಿನ್ಬೋದಾ? ತಿನ್ಬೋದು. ಸರ್, ಹಾಲು ಕುಡಿಬೋದಾ ಬೆಳಿಗ್ಗೆ? ನನಗೇನು ತೊಂದರೆ ಆಗಲ್ಲ ಹಾಲು ಕುಡಿದ್ರೆ, ಹಾಲು ಕುಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಬೆಳಿಗ್ಗೆ ಖಂಡಿತವಾಗ್ಲೂ ಹಾಲು ಕುಡಿಬೋದು. ಆದರೆ ಆಯುರ್ವೇದದ ಪ್ರಕಾರ ಹಾಲು ಕುಡಿಯುವ ಉತ್ತಮವಾದ ಸಮಯ ರಾತ್ರಿ, ಬಟ್ ಬೆಳಿಗ್ಗೆ ಕೂಡ ಸೇವನೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಫ್ರೂಟ್ಸ್ಗಳನ್ನು ತುಂಬ ಜನ ಸೇವನೆ ಮಾಡ್ತಿರ್ತಾರೆ, ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಫ್ರೂಟ್ಸನ್ನು ಸೇವನೆ ಮಾಡೋದು ಉತ್ತಮ. ಇವಾಗ ಬೆಳಿಗ್ಗೆ 8:00-8:15 ಹಾಗೆ ಬ್ರೇಕ್ಫಾಸ್ಟ್ ಆಯಿತು ಅಂತ ಹೇಳಿದರೆ 10:30-11 ಅಷ್ಟೊತ್ತಿಗೆ ಸ್ವಲ್ಪ ಫ್ರೂಟ್ಸನ್ನು ತಿನ್ನೋದು ಉತ್ತಮ. ಬ್ರೇಕ್ಫಾಸ್ಟಲ್ಲೇ ಮಿಕ್ಸ್ ಮಾಡೋದಕ್ಕಿಂತ ಆಮೇಲೆ ತಿಂದರೆ ತುಂಬ ಒಳ್ಳೆಯದು. ಇನ್ನು ಹಾಲು ಮತ್ತು ಮೊಟ್ಟೆ ಒಟ್ಟಿಗೆ ತೊಗೊಳ್ತಾ ಇರ್ತಾರೆ ತುಂಬ ಜನ, ವಿರುದ್ಧ ಆಹಾರದ ಬಗ್ಗೆ ನಾನು ತುಂಬ ಸರಿ ಮಾತಾಡಿದ್ದೇನೆ. ಸೊ ಹಾಲು ಮತ್ತು ಮೊಟ್ಟೆ ಒಟ್ಟಿಗೆ ತಿನ್ನುವಾಗಿಲ್ಲ, ಬೇರೆ ಬೇರೆ ಟೈಮಲ್ಲಿ ತೊಗೋಬೇಕು. ಸೊ ಬೆಳಿಗ್ಗೆ ಮೊಟ್ಟೆ ತಿನ್ನುವರು ಹಾಲನ್ನು ಕುಡಿಲಿಕ್ಕೆ ಹೋಗಬೇಡಿ, ಅಥವಾ ಹಾಲು ಕುಡಿಯೋರು ಮೊಟ್ಟೆ ತಿನ್ನಲಿಕ್ಕೆ ಹೋಗಬೇಡಿ, ಎರಡೂ ಮಾಡ್ತಿರೋರು ಸಪ್ರೇಟಾಗಿ ಬೇರೆ ಟೈಮಲ್ಲಿ ಮಾಡ್ಕೊಳ್ಳಿ, ಅದು ಒಳ್ಳೆಯದು. ಸೊ ಈ ರೀತಿ ಡಿಫ್ರೆನ್ಸು. ಆಮೇಲೆ ನಾನ್ ವೆಜ್ ತಿನ್ಬೋದಾ ಸರ್ ನಾನು ಬೆಳಿಗ್ಗೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಸೊ ಬೆಳಿಗ್ಗೆ ನೀವು ನಾನ್ ವೆಜ್ ತಿನ್ನೋದಾದರೆ ಅದು ಫ್ರೆಶ್ ಆಗಿದ್ದರೆ ತಿನ್ನಬಹುದು, ತೊಂದರೆ ಇಲ್ಲ. ರಾತ್ರಿ ಮಾಡಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ಬೆಳಿಗ್ಗೆ ತಿಂತೇವೆ ಅಂತ ಹೇಳಿದರೆ ಅದು ನಿಷಿದ್ಧವಾಗಿದೆ. ಸೊ ಆಹಾರ ಪ್ರಿಪೇರ್ ಆಗಿ 3 ಅವರ್ ಒಳಗಡೆ ಅದನ್ನು ಸೇವನೆ ಮಾಡುವುದು ಉತ್ತಮ.
ಆವಾಗಲೇ ಮನುಷ್ಯನಲ್ಲಿ ಸಾತ್ವಿಕ ಗುಣಗಳು ಬರುತ್ತೆ ಅಂತ ಭಗವದ್ಗೀತೆಯಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಸೊ ಇದು ಏನು ತಿನ್ನಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ನಾನು. ಇನ್ನು ಹೇಗಿರಬೇಕು ಸರ್ ಆಹಾರ ಅಂತ ಹೇಳಿದರೆ, ಆವಾಗಲೇ ಹೇಳ್ತಿದ್ದೆ ನಾನು, ಫ್ರೆಶ್ ಆಗಿರಬೇಕು, ಉಷ್ಣ ಅಂದರೆ ಅದು ಬಿಸಿಯಾಗಿರಬೇಕು ಅಂತ. ಮರು ಬಿಸಿ ಮಾಡಿರೋದಲ್ಲ, ಆವಾಗಲೇ ಮಾಡಿರುವಂಥದ್ದು, ಫ್ರೆಶ್ ಆಗಿ ಮಾಡಿರುವಂಥದ್ದು, ಬಿಸಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿದರೆ ಒಳ್ಳೆಯದು. ಅದು ಮಧ್ಯಾಹ್ನದ ಊಟನೂ ಇರಬಹುದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇರ್ಬೋದು, ಉತ್ತಮ. ಇನ್ನು ಅದ್ರ ಜೊತೆ ನೀರನ್ನು ಜಾಸ್ತಿ ಕುಡಿಬೋದು ಸರ್ ಅಂತ ಹೇಳಿದರೆ, ಬ್ರೇಕ್ಫಾಸ್ಟ್ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ಮಿಡ್ಲಲ್ಲಿ ನೀರನ್ನು ಸ್ವಲ್ಪ ಒಂದು ಗುಟುಕು ಅಥವಾ ಎರಡು ಗುಟುಕು ಅಂತ ಏನು ಹೇಳ್ತೇವೆ, ಸಿಪ್ಪಿಂಗ್ ವೈಸ್ ಹಾಗೆ ಕುಡಿಬೋದು. ಬ್ರೇಕ್ಫಾಸ್ಟ್ ಆದ ತಕ್ಷಣ ತುಂಬ ನೀರನ್ನು ಕುಡಿಯೋದಾಗಲಿ, ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತುಂಬ ನೀರನ್ನು ಕುಡಿಯೋದಾಗಲಿ ನಾವು ಅವಾಯ್ಡ್ ಮಾಡಬೇಕು ಇಮಿಡಿಯೇಟ್ ಮುಂಚೆ. ಬೆಳಿಗ್ಗೆ ಎನಿವೇಸ್ ನೀವು ಉಷಾಪಾನ ಅಥವಾ ನೀರನ್ನು ಕುಡಿದಿರ್ತೀರ. ಸೊ ಇದು ಬ್ರೇಕ್ಫಾಸ್ಟ್ ಮತ್ತು ನೀರಿನ ರಿಲೇಷನ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಕುಡಿತಿದ್ರೆ ಏನು ತೊಂದರೆ ಇಲ್ಲ, ತುಂಬ ಜಾಸ್ತಿನೂ ಕುಡಿಬಾರ್ದು ಅವಾಗ. ಯಾಕೆಂದರೆ ನಾನು ಆವಾಗಲೇ ಹೇಳಿದ್ದೇನೆ, ಒಟ್ಟೆ ಮೂರು ಭಾಗದಲ್ಲಿ ವಿಭಜನೆ ಮಾಡಿದರೆ ಒಂದು ಭಾಗ ಮಾತ್ರ ಸಾಲಿಡ್ಸು, ಒಂದು ಭಾಗ ಕಂಪ್ಲೀಟ್ ಲಿಕ್ವಿಡ್ಸ್, ಅದರಲ್ಲಿ ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ನೀರು ಇರ್ಬೋದು. ಸೊ ಈ ರೀತಿ ಲಿಕ್ವಿಡ್ಸ್ಗಳಿರುತ್ತೆ. ಲಿಕ್ವಿಡ್ಸ್ ಅಂತ ಹೇಳಿದ ತಕ್ಷಣ ತುಂಬ ಜನ ಸರ್ ಆಲ್ಕೋಹಾಲ್ ತೊಗೋಬೋದು ಅಂತ ಕೇಳ್ತಾರೆ. ಸೊ ಅದು ಖಂಡಿತವಾಗ್ಲೂ ಅಲೌಡ್ ಇರಲ್ಲ, ನಿಷಿದ್ಧವಾಗಿರುತ್ತೆ ಅಂತ ಹೇಳ್ತಾ, ಈ ಉಪಹಾರದ ಬಗ್ಗೆ ಏನು ಡೌಟ್ಸ್ಗಳಿತ್ತು ಇದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೇನೆ. ನಿಮಗೇನಾದರೂ ಪ್ರಶ್ನೆಗಳಿತ್ತು ಇದ್ರ ಮೇಲೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದರೆ, ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ಗಳನ್ನು ಮಾಡಿ. ಖಂಡಿತವಾಗ್ಲೂ ಅದನ್ನು ನಾವು ಮುಂಬರುವ ಸಂಚಿಕೆಗಳಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆ ಬರೋವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.